ಎಲ್ರಿಗೂ ನಮಸ್ಕಾರ ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸ್ ಗೆ ಸ್ವಾಗತ ಪಾಯಿಂಟ್ ಆಫ್ ವ್ಯೂ ಇಂದ ಲೇಬರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ಲೇಬರ್ ಕೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಯಾಕೆ ಈ ಒಂದು ಲೇಬರ್ ಕೋರ್ಟ್ಸ್ ನ ತಗೊಂಡ್ ಬಂದಿದ್ದಾರೆ ವಾಟ್ ಆರ್ ದ ಇಶ್ಯೂಸ್ ಫೇಸಿಂಗ್ ಇನ್ ಪ್ರೀವಿಯಸ್ ಲಾಸ್ ಅಂದ್ರೆ ಹಳೆಯ ಲಾಸ್ ಅಲ್ಲಿ ಏನು ಲೂಪ್ ಹೋಲ್ಸ್ ಇತ್ತು ಏನಕ್ಕೋಸ್ಕರ ಈಗ ಕನ್ಸೋಲಿಡೇಟೆಡ್ ಲೇಬರ್ ಕೋಡ್ಸನ್ನ ತೊಗೊಂಡು ಬಂದಿದ್ದೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಸೊ ಇದು ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ಮುಂಚೆ ಆ ಒಂದು ವಿಡಿಯೋನ ಪ್ರೀವಿಯಸ್ ವಿಡಿಯೋನ ನೋಡ್ಬಿಟ್ಟು ಇದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಡೀಟೇಲ್ ಆಗಿ ಇಶ್ಯೂಸ್ ರಿಲೇಟೆಡ್ ಟು ಲೇಬರ್ ಕೋಡ್ಸನ್ನ ಡಿಸ್ಕಸ್ ಮಾಡಿದ್ದೀವಿ ಸೊ ಒಂದು ಇಶ್ಯೂಸ್ ಏನು ಅಂತ ಗೊತ್ತಾದಾಗ ನಿಮಗೆ ಇಲ್ಲಿ ಏನಕ್ಕೋಸ್ಕರ ಈ ಒಂದು ಲೇಬರ್ ಕೋಡ್ಸ್ನ ತೊಗೊಂಡು ಬಂದಿದ್ದಾರೆ ಅಂತ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಸೊ ಲೇಬರ್ ಕೋರ್ಟ್ಸ್ನ ತೊಗೊಂಡು ಬರೋದಕ್ಕೆ ರೆಕಮೆಂಡ್ ಮಾಡಿದಂಥ ಕಮಿಷನ್ ಯಾವುದು ಅಂದರೆ ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರ್ ಸೊ ಇದು ಏನು ಮಾಡಿದೆ ರೆಕಮೆಂಡೇಶನ್ ಮಾಡಿದೆ ಏನಕ್ಕೋಸ್ಕರ ಅಂದರೆ ಈಗ ಹಳೆ ಲಾಸಲ್ಲಿ ಏನಿತ್ತು ತುಂಬ ಕಾಂಪ್ಲೆಕ್ಸಿಟಿ ಇತ್ತು ಕಾಂಪ್ಲೆಕ್ಸಿಟಿ ಜಾಸ್ತಿ ಇತ್ತು ಮತ್ತು ಎಫಿಷಿಯನ್ಸಿ ಇರಲಿಲ್ಲ ಮತ್ತು ಎಫೆಕ್ಟಿಬಿಲಿಟಿ ಇರಲಿಲ್ಲ ಕರೆಕ್ಟಾಗಿ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಏನಕ್ಕೋಸ್ಕರ ಅಂದ್ರೆ ಪ್ರತಿಯೊಂದು ಲಾನಲ್ಲೂ ಅಲ್ಲೂ ಡೆಫಿನೇಶನ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರ್ತಿತ್ತು ಸೊ ಹಾಗಾಗಿ ಅದನ್ನ ನಾವು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದು ಏನಿರ್ತದ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾ ಇತ್ತು ಸೊ ಈ ಒಂದು ಕನ್ಫ್ಯೂಷನ್ನ ಎಲಿಮಿನೇಟ್ ಮಾಡೋದಕ್ಕೆ ಕಾಂಪ್ಲೆಕ್ಸಿಟಿನ ಎಲಿಮಿನೇಟ್ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿನ ತಗೊಂಡ್ ಬರೋ ಉದ್ದೇಶದಿಂದ ಈ ಒಂದು ಲೇಬರ್ ಕೋರ್ಟ್ಸ್ ನ ತಗೊಂಡ್ ಬಂದಿದ್ದಾರೆ ಲೇಬರ್ ಕನ್ಕರೆಂಟ್ ಲಿಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಸ್ಟೇಟ್ ಗೌರ್ಮೆಂಟಿಗೂ ರೈಟ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟಿಗೂ ರೈಟ್ಸ್ ಇದೆ ಸೊ ಬೋತ್ಸ್ ಸೆಂಟರ್ ಆ್ಯಂಡ್ ಸ್ಟೇಟ್ ಕೆನ್ ಮೇಕ್ ದ ಲಾಸ್ ಆನ್ ದಿಸ್ ಲೇಬರ್ ಸೊ ಹಾಗಾಗಿ ಸೆಂಟರು ಕೂಡ ಲಾಸ್ನ ಮಾಡಿದೆ ಸ್ಟೇಟು ಲಾಸ್ನ ಮಾಡಿದೆ ಈ ಎಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಲಾಸ್ನ ಕನ್ಸೋಲಿಡೇಟ್ ಮಾಡಿ ಫೋರ್ ಲೇಬರ್ ಕೋಡ್ಸಾಗಿ ನಾವು ತೊಗೊಂಡು ಬಂದಿದ್ದೀವಿ ಈ ಒಂದು ಫ್ ಫೋರ್ ಲೇಬರ್ ಕೋಡ್ಸ್ ಯಾವುದು ಅಂದರೆ ಕೋಡಸ್ ಕೋಡ್ಸ್ ಆನ್ ವೇಜಸ್ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯುರಿಟಿ ಕೋಡ್ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ ಸೊ ಈ ಒಂದು ಕನ್ಸೋಲಿಡೇಷನ್ ಲೀಸ್ಟನ್ನ ತೊಗೊಂಡು ಬರೋ ಉದ್ದೇಶ ಏನು ಅಂದರೆ ಯೂನಿಫಾರ್ಮಿಟಿನ ಪ್ರೊವೈಡ್ ಮಾಡಬೇಕು ಲೇಬರ್ ಲಾಸ್ಗೆ ಯೂನಿಫಾರ್ಮಿಟಿನ ತೊಗೊಂಡು ಬರಬೇಕು ಫ್ಲೆಕ್ಸಿಬಿಲಿಟಿನ ತೊಗೊಂಡು ಬರಬೇಕು ಕಂಪ್ ಈಸ್ ಆಫ್ ಕಂಪ್ಲೇಂಟ್ಸ್ನ ತೊಗೊಂಡು ಅನ್ನೋ ಉದ್ದೇಶದಿಂದ ಈ ಒಂದು ಲೇಬರ್ ಕೋರ್ಟ್ಸ್ನ ತೊಗೊಂಡು ಬಂದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ರಿಲೇಷನ್ನು ವೇಜಸ್ಸು ಸೋಷಿಯಲ್ ಸೆಕ್ಯುರಿಟಿ ಸೇಫ್ಟಿ ವೆಲ್ಫೇರ್ ಆಫ್ ವರ್ಕಿಂಗ್ ಕಂಡೀಷನು ಸೊ ಇದನ್ನೆಲ್ಲನೂ ತೊಗೊಂಡು ಬಂದಿದ್ದಾರೆ ಸೊ ನಾವಿವತ್ತು ಮೊದಲನೇ ಒಂದು ಡಿಸ್ಕಸ್ ಮಾಡ್ತಿದ್ವಿ ಕೋಡ್ ಆನ್ ವೇಜಸ್ ಸೊ ನಾವು ಫೋರ್ ಕೋಡ್ ನ ತಗೊಂಡ್ ಕೋಡ್ಸ್ ಆನ್ ವೇಜಸ್ ಮತ್ತೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಸೊ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಕೋಡ್ ಆನ್ ವೇಜಸ್ನ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಕೋಡ್ ಆನ್ ವೇಜಸ್ ಇದರಲ್ಲಿ ಏನೇನು ಪ್ರೊವಿಷನ್ಸ್ ಇದೆ ಸೊ ಇದು ಯಾವ್ಯಾವ ಆಕ್ಟನ್ನ ರಿಪ್ಲೇಸ್ ಮಾಡ್ತಿದೆ ಅಂದರೆ ಮಿನಿಮಮ್ ವೇಜ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ ರಿಪ್ಲೇಸ್ ಮಾಡ್ತಿದೆ ಮತ್ತು ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಸಿಕ್ಸ್ನ ರಿಪ್ಲೇಸ್ ಮಾಡ್ತಿದೆ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ನ ರಿಪ್ಲೇಸ್ ಮಾಡ್ತಿದೆ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಆಫ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಈ ಒಂದು ಫೋರ್ ಆ್ಯಕ್ಟನ್ನು ರೀಪ್ಲೇಸ್ ಮಾಡಿ ಈ ಒನ್ಲಿ ಸಿಂಗಲ್ ಕೋಡ್ ಆನ್ ವೇಜಸ್ ಟೂ ತೌಸಂಡ್ ನೈನ್ಟೀನ ತೊಗೊಂಡು ಬಂದಿದ್ದೀವಿ ಸೊ ಇದರಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಮೊದಲನೇದು ಫ್ಲೋರ್ ವೇಜ್ ಫ್ಲೋರ್ ವೇಜ್ ಅಂದ್ರೆ ಏನು ಇದನ್ನ ಯಾರು ಫಿಕ್ಸ್ ಮಾಡ್ತಾರೆ ಅಂದ್ರೆ ಫ್ಲೋರ್ ವೇಜ್ ನ ಸೆಂಟ್ರಲ್ ಗೌರ್ಮೆಂಟು ಫಿಕ್ಸ್ ಮಾಡುತ್ತೆ ಸೊ ಅಂದ್ರೆ ವರ್ಕಿಂಗ್ ವರ್ಕರ್ಸ್ ಲೀವಿಂಗ್ ಸ್ಟ್ಯಾಂಡರ್ಡ್ಸ್ ನ ಕನ್ಸಿಡರ್ ಮಾಡಿಕೊಂಡು ಒಂದು ಬೇಸಿಕ್ ವೇಜ್ ಅಂದ್ರೆ ಫಿಕ್ಸ್ ಮಾಡ್ತಾರೆ ಈಗ ಹಂಡ್ರೆಡ್ ರುಪೀಸ್ ಫ್ಲೋರ್ ವೇಜ್ ಅಂತ ಫಿಕ್ಸ್ ಮಾಡುದಂದ್ರೆ ಹಂಡ್ರೆಡ್ ಗಿಂತ ಕಮ್ಮಿ ವೇಜಸ್ನ ಯಾರಿಗೂ ಕೊಡೋ ಹಾಗಿಲ್ಲ ಸೊ ಇದು ಫ್ಲೋರ್ ವೇಜ್ ಅಂತ ಅಂದ್ರೆ ಇದು ಡಿಪೆಂಡಿಂಗ್ ಆನ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಎಲ್ಲಾ ಒಂದು ಸ್ಟೇಟ್ಸ್ ಅಲ್ಲಿ ಎಲ್ಲಾ ಒಂದು ಡಿಸ್ಟಿಕ್ಸ್ ಅಲ್ಲಿ ಸೇಮ್ ಇರಲ್ಲ ಫ್ಲೋರ್ ವೇಜಸ್ ಸೊ ಫ್ಲೆ ಫ್ಲೋರ್ ವೇಜಸ್ ಜಿಯೋಗ್ರಫಿಕಲ್ ಲೊಕೇಶನ್ ಬೇಸ್ಡ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ರೆ ಮಿನಿಮಮ್ ವೇಜಸ್ ಮಿನಿಮಮ್ ವೇಜಸ್ನ ಡಿಸೈಡ್ ಮಾಡೋದು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಯಾರಾದರೂ ಡಿಸೈಡ್ ಮಾಡ್ಬೋದು ಆದರೆ ಫ್ಲೋರ್ ವೇಜಸ್ನ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಡಿಸೈಡ್ ಮಾಡೋ ಅಥಾರಿಟಿ ಇದೆ ಸೊ ಈ ಒಂದು ಮಿನಿಮಮ್ ವೇಜಸ್ ಯಾವಾಗ್ಲೂ ಅಬೋ ದ ಫ್ಲೋರ್ ವೇಜಸ್ ಅಂದ್ರೆ ಫ್ಲೋರ್ ವೇಜಸ್ಗಿಂತ ಜಾಸ್ತಿ ಇರಲೇಬೇಕು ಸೊ ಇದು ಯಾವತ್ತೂ ಫ್ಲೋರ್ ವೇಜಸ್ಗಿಂತ ಕಡಿಮೆ ಆಗಬಾರ್ದು ಸೊ ಎಕ್ಸಿಸ್ಟಿಂಗ್ ಮಿನಿಮಮ್ ವೇಜಸ್ ಏನಿದೆ ಅದು ಯಾವಾಗಲೂ ಫ್ಲೋರ್ ವೇಸ್ಗಿಂತ ಜಾಸ್ತಿ ಇರುತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಇದನ್ನ ಮಿನಿಮಮ್ ವೇಜಸ್ನ ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅಂದರೆ ಫ್ಲೋರ್ ವೇಜ್ಗಿಂತ ಕಡಿಮೆ ಮಾಡೋದಕ್ಕೆ ರೆ ಆಗೋಲ್ಲ ಮತ್ತು ಈಗಿರೋಂಥ ಮಿನಿಮಮ್ ವೇಜ್ನೂ ಕೂಡ ಅದಕ್ಕಿಂತ ಕಡಿಮೆನೂ ಮಾಡೋದಕ್ಕೆ ಆಗೋಲ್ಲ ಸೊ ಫಿಕ್ಸ್ ಮಿನಿಮಮ್ ವೇಜ್ನ ಫಿಕ್ಸ್ ಮಾಡಬೇಕಾದ್ರೆ ಗೌರ್ಮೆಂಟ್ ಯಾವ ಥರ ಫಿಕ್ಸ್ ಮಾಡುತ್ತೆ ಅಂದರೆ ಈಗ ಲೆವೆಲ್ ಆಫ್ ವರ್ಕ್ ಅಂದ್ರೆ ಎಷ್ಟು ಒಂದು ವರ್ಕ್ ಡಿಫಿಕಲ್ಟಿ ಏನಿದೆ ಮತ್ತೆ ಸ್ಕಿಲ್ಸ್ ಯಾವ ತರ ಇದೆ ಈ ಒಂದು ರಿಲೇಟೆಡ್ ಆಗಿ ಸ್ಕಿಲ್ಲು ಮತ್ತೆ ಡಿಫಿಕಲ್ಟಿ ಲೆವೆಲ್ ಕನ್ಸಿಡರ್ ಮಾಡಿ ಈ ಒಂದು ಮಿನಿಮಮ್ ವೇಜಸ್ನ ಫಿಕ್ಸ್ ಮಾಡ್ತಾರೆ ಸೊ ಈ ಒಂದು ಮಿನಿಮಮ್ ವೇಜಸ್ನ ಏನ್ ಫಿಕ್ಸ್ ಮಾಡಿರ್ತಾರೆ ಅದನ್ನ ಎವ್ರಿ ಫೈವ್ ಇಯರ್ಸ್ ರಿವೈವ್ ಮಾಡ್ತಾರೆ ಗೌರ್ಮೆಂಟು ಎಲ್ಲ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಮತ್ತೆ ಕಂಡೀಷನ್ಸ್ ಅನಲೈಸ್ ಮಾಡಿ ಎವ್ರಿ ಫಿ ಫೈವ್ ಇಯರ್ಸ್ ಒಂದ್ಸಲಿ ಇದನ್ನ ರಿವೈವ್ ಮಾಡ್ತಾರೆ ಸೊ ನೆಕ್ಸ್ಟ್ ಇದರಲ್ಲಿ ರಿಲೇಟ್ ಒಂದು ಇಂಪಾರ್ಟೆಂಟ್ ಪ್ರೊವಿಜನ್ ಏನಂದ್ರೆ ಅಡ್ವೈಸರಿ ಬೋರ್ಡ್ಸ್ ಏನಕ್ಕೋಸ್ಕರ ಅಡ್ವೈಸರಿ ಬೋರ್ಡ್ಸ್ನ ನ ಸೆಟ್ ಮಾಡ್ತಾರೆ ಮಾಡಿದ್ದಾರೆ ಅಂತ ಫಸ್ಟು ಫಸ್ಟ್ ಯಾರು ಸೆಟ್ ಅಪ್ ಮಾಡ್ತಾರೆ ಸೆಂಟ್ರಲ್ ಅಥವಾ ಸ್ಟೇಟ್ ಈ ಅಡ್ವೈಸರಿ ಬೋರ್ಡ್ಸ್ನ ನ ಸೆಟ್ ಅಪ್ ಮಾಡ್ತಾರೆ ಸೊ ದೀಸ್ ಇದರಲ್ಲಿ ಈಕ್ವಲ್ ನಂಬರ್ ಆಫ್ ಎಂಪ್ಲಾಯೀಸ್ ಮತ್ತೆ ಎಂಪ್ಲಾಯರ್ಸ್ ಇರ್ತಾರೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಇಂಡಿಪೆಂಡೆಂಟ್ ಪರ್ಸನ್ಸ್ ಇರ್ತಾರೆ ಸೊ ಇದರಲ್ಲಿರುವಂತ ಒನ್ ಥರ್ಡ್ ಆಫ್ ಬೋರ್ಡ್ಸು ವುಮೆನ್ ಮೆಂಬರ್ಸ್ ನ ಕನ್ಸಿಡರ್ ಮಾಡ್ತೀವಿ ಈಗ ನೈಂಟಿ ಮೆಂಬರ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ತರ್ಟಿ ಮೆಂಬರ್ಸ್ ವುಮೆನ್ ಮೆಂಬರ್ಸ್ ಆಗಿರ್ತಾರೆ ಸೊ ಇದರಿಂದ ಏನಾಗ್ತಿದೆ ಈಕ್ವಾಲಿಟಿನ ಅಚೀವ್ ಮಾಡ್ದಂಗೆ ಆಗ್ತಿದೆ ಜೆಂಡರ್ ಪ್ಯಾರಿಟಿ ಏನಿತ್ತು ಜೆಂಡರ್ ಇನ್ಇಕ್ವಾಲಿಟಿನ ರೆಡ್ಯೂಸ್ ಮಾಡ್ದಂಗೆ ಆಗ್ತಿದೆ ಸೊ ದ ಬೋರ್ಡ್ಸ್ ವಿಲ್ ಅಡ್ವೈಸ್ ಗೌರ್ಮೆಂಟ್ ಮಿನಿಮಮ್ ವೇಸ್ ಫಿಕ್ಸಿಂಗ್ ಅಂಡ್ ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಫಾರ್ ವುಮೆನ್ ಈ ಒಂದು ಅಡ್ವೈಸರಿ ಬೋರ್ಡು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡುತ್ತೆ ಅಥವಾ ಅಡ್ವೈಸ್ ಮಾಡುತ್ತೆ ಅಂದರೆ ಮಿನಿಮಮ್ ವೇಸ್ನ ಯಾವ ಥರ ಫಿಕ್ಸ್ ಮಾಡಬೇಕು ಈ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಎಸ್ಪೆಷಲಿ ಫಾರ್ ದ ವುಮೆನ್ಸಿಗೆ ಯಾವ ಥರ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನೆಲ್ಲ ಅಡ್ವೈಸ್ ಮಾಡುತ್ತೆ ಸೊ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ನ ಕೂಡ ಇದು ಫಿಕ್ಸ್ ಮಾಡೋದಕ್ಕೆ ಅಡ್ವೈಸ್ ಮಾಡುತ್ತೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟಿಗೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಮಿನಿಮಮ್ ವರ್ಕಿಂಗ್ ಅವರ್ಸ್ನ ಫಿಕ್ಸ್ ಮಾಡುತ್ತೆ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ನ ಸೊ ಇದನ್ನಕ್ಕೂ ಕೂಡ ಈ ಒಂದು ಅಡ್ವೈಸರಿ ಬೋರ್ಡ್ ಅಡ್ವೈಸ್ ಮಾಡುತ್ತೆ ಇನ್ ಕೇಸ್ ಆಫ್ ಓವರ್ ಟೈಮ್ ಅಂದರೆ ಓವರ್ ಟೈಮ್ ಅಂದರೆ ಓಟಿ ಏನಾದರೂ ಮಾಡಿಸ್ಕೊಂಡು ಅಂದರೆ ಸೊ ಅದಕ್ಕೆ ಕಾಂಪನ್ಸೇಷನ್ ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ ಓವರ್ ಟೈಮ್ ಕಾಂಪನ್ಸೇಷನ್ ಅಂತ ಈಗ ಫಾರ್ ಎಕ್ಸಾಂಪಲ್ ಅದು ಡಬಲ್ ಆಗಿರುತ್ತೆ ಈಗ ಹಂಡ್ರೆಡ್ ರುಪೀಸ್ ನಾರ್ಮಲ್ ವೇಜಸ್ ಇದ್ರೆ ಒನ್ ಅವರಿಗೆ ಇಫ್ ಇನ್ ಕೇಸ್ ಒನ್ ಅವರ್ ಓವರ್ ಟೈಮ್ ಮಾಡಿಸ್ಕೊಂಡು ಅಂದರೆ ಟೂ ಹಂಡ್ರೆಡ್ ರುಪೀಸ್ನ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ ಇದು ಕೆಲವೊಂದು ಕಂಡೀಷನ್ಸ್ ದ ನೆಕ್ಸ್ಟ್ ಕೋರ್ಟ್ ಸ್ಪೆಸಿಫೈ ಪೆನಾಲ್ಟೀಸ್ ಆರ್ ಅಫೆನ್ಸಸ್ ಕಮಿಟೆಡ್ ಬೈ ಎನ್ ಎಂಪ್ಲಾಯರ್ ಈ ಒಂದು ಇಫ್ ಇನ್ ಕೇಸ್ ಏನಂದರೆ ಈ ಒಂದು ಕೋರ್ಸ್ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಇದನ್ನು ಫಾಲೋ ಮಾಡಿಲ್ಲ ಅಂದರೆ ಅವರಿಗೆ ಪೆನಾಲ್ಟೀಸ್ನ ಹಾಕ್ತಾರೆ ಸೊ ಈ ಫಾರ್ ಎಕ್ಸಾಂಪಲ್ ಕಾಂಟ್ರವೆನ್ಷನ್ ಆಫ್ ಎನಿ ಪ್ರಾವಿಷನ್ ಆಫ್ ದ ಕೋರ್ಟ್ ಅಂದರೆ ಕಾ ಕೊಟ್ಟಿರೋ ಪ್ರಾವಿಷನ್ಸ್ನ ಅಪೋಸಿಟ್ ನಡ್ಕೊಂಡ್ರೆ ಆವಾಗ ಅವರಿಗೆ ಮಿನಿಮಮ್ ತ್ರೀ ಮಂತ್ ಇಂಪ್ರೆಷನ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಒನ್ ಲ್ಯಾಕ್ ಫೈನ್ ಇರುತ್ತೆ ಅಲ್ಲ ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ತ್ರೀ ಮಂತ್ ಇನ್ಕ್ರಿಜನ್ಮೆಂಟು ಸೊ ಫೈನ್ ಏನಿರುತ್ತೆ ಒನ್ ಲ್ಯಾಕ್ವರೆಗೂ ಇರುತ್ತೆ ಮತ್ತೆ ಇಫ್ ಇನ್ ಕೇಸ್ ಮಿನಿಮಮ್ ವೇಜ್ಗಿಂತ ಕಡಿಮೆ ಸ್ಯಾಲ್ರಿ ಕೊಟ್ಟರು ಕೂಡ ಇದೇ ಒಂದು ಪನಿಶ್ಮೆಂಟ್ ನ ಕೊಡಲಾಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇವತ್ತು ನಾವು ಮೊದಲನೇ ಕೋಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಇನ್ನು ರಿಮೈನಿಂಗ್ ತ್ರೀ ಕೋಡ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಪ್ಲೀಸ್ ಡೋಂಟ್ ಮಿಸ್ ದ್ಯಾಟ್ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬಿಕಾಸ್ ಲೇಬರ್ ರಿಫಾರ್ಮ್ಸ್ ಬಗ್ಗೆ ನಿಮಗೆ ಡೈರೆಕ್ಟ್ ಕ್ವಶನ್ಸು ಬರ್ಬೋದು ಇಲ್ಲ ಅದ್ರ ಮೇಲೆ ಅನಾಲಿಟಿಕಲ್ ಕ್ವಶನ್ಸು ಕೂಡ ಬರ್ಬೋದು ಸೊ ಇಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲಾ ಸೊ ಡೂ ವಾಚ್ ಆನ್ ದ ನೆಕ್ಸ್ಟ್ ವೀಡಿಯೋ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ನಿಮಗೆ ಈ ಒಂದು ಪಿ ಡಿ ಎಫ್ ಬೇಕು ಅಂದರೆ ಟಾಪರ್ ಐ ಎಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟಾಪರ್ ಐ ಎಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ನೀವು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಾವು ಯಾವಾಗ ಆ್ಯಡ್ ಮಾಡ್ತೀವೋ ಆವಾಗ ಮತ್ತೆ ಅಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್